ಹೋ ಬಂದ್ರ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರ್ಯಾರು ಬರೀಬೇಕು ಯಾರ್ಯಾರು ಬರೀಬಾರ್ದು. KEA ಮತ್ತು KPSC ಕಡ್ಡಾಯ ಕನ್ನಡ ಪರೀಕ್ಷೆ ಇದೆಯಲ್ಲ, ಬೇರೆ ಬೇರೆ. ಯಾಕೆ ಗೊತ್ತಾ? KPSCಯಲ್ಲಿ ನೀವು ಫುಲ್ಲು ಎಕ್ಸಾಮ್ನ ಬರೀಬೇಕಾಗುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, 150-50 ತಗೋಬೇಕು. KEAದು ಆಬ್ಜೆಕ್ಟಿವ್ ಟೈಪು, ಅದು 150-50 ತೆಗಿಬೇಕು, ಎರಡೂ ಪೇಪರಲ್ಲೂ ನೆಗೆಟಿವ್ ಇರಲ್ಲ. ಬಟ್ KPSCಯಲ್ಲಿ ನೀವು ಒಂದ್ಸತಿ ಪಾಸ್ ಆದರೆ ಮತ್ತೆ ಬೇರೆ ಎಕ್ಸಾಮ್ಗೆ ಬರೆಯೋ ಥರ ಇರಲ್ಲ. CTAಯಲ್ಲಿ ಪಾಸ್ ಆಗಿದರೆ ಗ್ರೂಪ್ ಬಿ ಇಲ್ಲ PDOಗೆ ಬರೆಯೋ ಥರ ಇಲ್ಲ. ಆದರೆ KEAಯಲ್ಲಿ ನೀವು ಪ್ರತಿ ಸತಿ ಪ್ರತಿ ಎಕ್ಸಾಮ್ಗೂ ಬರೀಬೇಕು. ಎಕ್ಸಾಂಪಲು, ನೀವು BMTCಯಲ್ಲಿ ಒಂದು ಸಲ ಪಾಸ್ ಆಗಿದ್ದೀರಾ, ಬಟ್ ಇವಾಗ ವಿಲೇಜ್ ಅಕೌಂಟೆಂಟ್ಗೆ ಮತ್ತೆ ಕಡ್ಡಾಯ ಕನ್ನಡ ಬರೀಲೇಬೇಕು. ಇವಾಗ 29ನೇ ತಾರೀಕು ಕಡ್ಡಾಯ ಕನ್ನಡ ವಿಲೇಜ್ ಅಕೌಂಟ್ ಇದೆ, ಅದೇನಾದ್ರು ಪಾಸ್ ಆದರೆ ಮಾತ್ರ ನೆಕ್ಸ್ಟ್ ಮಂತ್ 27ನೇ ತಾರೀಕು ಮೇನ್ ಎಕ್ಸಾಮ್ಗೆ ಅಲೋ ಮಾಡ್ತಾರೆ. ಇದು ಇದ್ರ ಸಿನಾರಿಯೋ ಇದೆ. ಹಾಗೆಯೇ ರೈಲ್ವೆಯಿಂದ NTPCಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ನೆಕ್ಸ್ಟ್ ಮಂತ್ ಏನೋ ಎಕ್ಸಾಮು, ಈ ಮಂತ್ ಎಕ್ಸಾಮಿಂದ ಸ್ಟಾರ್ಟ್ ಆಗುತ್ತೆ, ನೋಟಿಫಿಕೇಶನ್ ಅಪ್ಲೈ ಮಾಡಿ. SSC GD ಕೂಡ ಬಿಟ್ಟಿದ್ದಾರೆ, ಅಪ್ಲೈ ಮಾಡಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಡಾಕ್ಟರ್ ಸ್ಟ್ರೇಂಜ್ ಯೂಟ್ಯೂಬ್ ಚಾನಲಿಂದ ನಿಮಗೆಲ್ಲರಿಗೂ ವಿಶ್ ಮಾಡ್ತೀನಿ. ಕಡ್ಡಾಯ ಕನ್ನಡ ಎಕ್ಸಾಮು ಅಷ್ಟೇನು ಈಸಿ ಅಲ್ಲ, ಪ್ರಾಕ್ಟೀಸ್ ಮಾಡ್ಕೋಬೇಕು. KEAದಾದರೆ ಫುಲ್ಲು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಬರೆಯೋದಾದರೆ ಒಂದು ಎಸೆ ರೈಟಿಂಗ್ ಏನಾದ್ರು ಬರೆದ್ಬಿಟ್ಟು ಪಾಸ್ ಆಗ್ಬೋದು. ಬಟ್ ಆಬ್ಜೆಕ್ಟಿವ್ ಟೈಯಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಗುತ್ತೆ. ಸಮಾಸ ಗಾದೆಗಳು ಸ್ವಲ್ಪ ಈಸಿ ಇರುತ್ತೆ ಮಾಡಿ, ಅದೇನು SLC ಬೇಸ್ಡ್ ಆನ್ ಇರುತ್ತೆ. ಬೆಸ್ಟ್ ಆಫ್ ಲಕ್ ಗಾಯ್ಸ್, ಚೆನ್ನಾಗಿ ಮಾಡಿ. ಲವ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ವಿಡಿಯೋ ಏನಾದರೂ ಬೇಕು ಅಂದರೆ.